ಎಲ್ಲರಿಗೂ ನಮಸ್ಕಾರ ನಿಮಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ದಿನ ನಾವು ಪ್ರೆಟೋರಿಯಾ ಕ್ಯಾಪಿಟಲ್ಸ್ ಹಾಗೂ ಪಾಲ್ ರಾಯಲ್ಸನ ಮಧ್ಯೆ ನಡೆಯುವ ಮ್ಯಾಚಿನ ಬಗ್ಗೆ ಪೂರ್ತಿಯಾಗಿ ವಿವರವನ್ನು ಕೊಡ್ತೀವಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾರು ನಮಗೆ ವಿಕೆಟ್ ಕೀಪರು ಬ್ಯಾಟಿಂಗು ಮತ್ತು ಆಲ್ರೌಂಡರ್ ಬಾಲಿಂಗಲ್ಲಿ ಬೆಸ್ಟ್ ಆಪ್ಷನ್ ಯಾರಿದ್ದಾರೆ ಲಾಸ್ಟ್ ಮ್ಯಾಚಲ್ಲಿ ಹೇಳದಿರೋ ಹಾಗೆ ಈ ಮ್ಯಾಚಲ್ಲಿ ಏನೇನು ಚೇಂಜಸ್ ಆಗಿದೆ ಅನ್ನೋ ಎಲ್ಲ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡೋ ಪ್ರಯತ್ನ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಗೊತ್ತಿರೋ ಹಾಗೆ ಪೆಟೋರಿಸ್ ಕ್ಯಾಪಿಟಲ್ಸ್ ಹಾಗೂ ಪಾಲ್ ರಾಯಲ್ಸ್ ಅವರ ನಡುವೆ ನಡೆಯುವ ಮ್ಯಾಚು ಇದು ಇಂದು ಒಂಬತ್ತು ಗಂಟೆಗೆ ರಾತ್ರಿ ಸ್ಟಾರ್ಟ್ ಆಗುತ್ತೆ ಫೆಬ್ರವರಿ ಎಂಟು ರಾತ್ರಿ ಒಂಬತ್ತು ಗಂಟೆಗೆ ಅಂದರೆ ಇವತ್ತು ಮ್ಯಾಚು ಸ್ಟಾರ್ಟ್ ಆಗುತ್ತೆ ಈ ಒಂದು ಮ್ಯಾಚಲ್ಲಿ ಗ್ರೌಂಡ್ ಬಗ್ಗೆ ನೋಡೋದಾದರೆ ದ ವಂಡರರಸ್ ಜೊಹನಾ ಬುರ್ಗ್ ಅನ್ನೋ ಒಂದು ಕ್ರಿಕೆಟ್ ಸ್ಟೇಡಿಯಮಲ್ಲಿ ಈ ಒಂದು ಮ್ಯಾಚ್ ನಡೆಯುತ್ತೆ ಸ್ನೇಹಿತರೆ ಈ ಒಂದು ಗ್ರೌಂಡಲ್ಲಿ ಟೋಟಲ್ ಆಗಿ ಆಡ್ಸಿರೋ ಮ್ಯಾಚು ನಲ್ವತ್ಮೂರು ಅದರಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದವರು ಇಪ್ಪತ್ತೈದು ಸರಿ ಗೆದ್ದಿದ್ದಾರೆ ಸೆಕೆಂಡ್ ಬ್ಯಾಟಿಂಗ್ ಮಾಡಿದವರು ಹದಿನೆಂಟು ಸರಿ ಗೆದ್ದಿದ್ದಾರೆ ಹಾಗೂ ಈ ಗ್ರೌಂಡಲ್ಲಿ ಏವ್ರೇಜ್ ಸ್ಕೋರ್ ನೋಡೋದಾದರೆ ನೂರ ಅರವತ್ತ್ನಾಲ್ಕು ಅದು ಫಸ್ಟ್ ಬ್ಯಾಟಿಂಗ್ ಮಾಡಿದವರು ಆಮೇಲೆ ಈ ಒಂದು ಗ್ರೌಂಡಲ್ಲಿ ವಿಕೆಟ್ಸ್ ನೋಡೋದಾದರೆ ಸ್ಪಿನ್ನರ್ಸು ಇಪ್ಪತ್ತ್ಮೂರು ವಿಕೆಟ್ಗಳನ್ನು ತೆಗೆದುಕೊಂಡಿರೋದು ಮತ್ತು ಫಾಸ್ಟ್ ಬೌಲರ್ಸು ಮೂವತ್ತೊಂದು ವಿಕೆಟ್ಗಳನ್ನು ಈ ಗ್ರೌಂಡಲ್ಲಿ ತೆಗೆದುಕೊಂಡಿರೋದು ಸ್ನೇಹಿತರೆ ಪ್ಲೇಯಿಂಗ್ ಲೆವೆನ್ ಪ್ರೆಟೋರಿಯಾ ಅವರೊಂದು ಟೀಮಲ್ಲಿ ಯಾರು ಓಪನರ್ ಆಗಿ ಬರ್ತಾರೆ ಕೆ ಎಮ್ ಹಾಗೂ ಪಿ ಸಾಲ್ಟ್ ಅವರು ಓಪನರ್ ಆಗಿ ಬರ್ತಾರೆ ಕೆ ಎಮ್ ಎಂಡಿಸ್ ಅವರು ಲಾಸ್ಟ್ ಮ್ಯಾಚಲ್ಲಿ ಎಂಬತ್ತು ರನ್ನನ್ನು ಬಾರಿಸಿರೋದು ಹಾಗೂ ಸಾಲ್ಟ್ ಅವರು ಮೂವತ್ತೊಂಬತ್ತು ರನ್ನನ್ನು ಬಾರಿಸಿರೋದು ಇವ್ರದ್ದು ಕಳೆದ ಮೂರು ಮ್ಯಾಚ್ಗಳಿಗೆ ಕಂಪೇರ್ ಮಾಡಿದ್ರೆ ಓದ್ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದರು ಹಾಗೂ ಥರ್ಡಲ್ಲಿ ಬರ್ತಾರೆ ಟಿ ಬಿರನ್ ಅವರು ಅವ್ರದ್ದು ಕೂಡ ಹನ್ನೆರಡು ರನ್ನಲ್ಲಿ ಒಡೆದು ವಿಕೆಟ್ ಆಗಿದ್ದರು ಇವ್ರದ್ದು ಕಳೆದ ಒಂದು ಎರಡು ಮ್ಯಾಚ್ಗಳಿಂದ ಸರಿಯಾಗಿ ಪರ್ಫಾರ್ಮೆನ್ಸ್ ಕಾಣ್ತಾ ಇಲ್ಲ ಅದು ಬಿಟ್ಟರೆ ಉಳಿದಿರೋ ಮೂರು ಮ್ಯಾಚ್ ಏನಿದೆ ಇವ್ರು ಆಡಿರೋದು ರನ್ನು ಐವತ್ತ್ಮೂರು ಮತ್ತು ಇಪ್ಪತ್ತೊಂದು ಚೆನ್ನಾಗಿ ಒಂದು ಸ್ಕೋರನ್ನು ಮಾಡಿರೋದು ಹಾಗೂ ಫೋರ್ತಲ್ಲಿ ಹೊರೊಸೋ ಅವರು ಬರ್ತಾರೆ ಅವರು ಹದಿಮೂರು ರನ್ಗೆ ವಿಕೆಟ್ ಆಗಿರೋದು ಲಾಸ್ಟ್ ಮ್ಯಾಚಲ್ಲಿ ಫಿಫ್ತಲ್ಲಿ ಸಿ ಇಂಗ್ರಾಮ್ ಅವರು ಬರ್ತಾರೆ ಇವರು ಆಲ್ರೌಂಡರ್ ಗ್ರೌಂಡಲ್ಲಿ ನಲವತ್ತೊಂದು ರನ್ನು ಮತ್ತು ಝೀರೋ ವಿಕೆಟು ಝೀರೋ ವಿಕೆಟ್ ಯಾಕಪ್ಪ ಅಂದರೆ ಕೇವಲ ಇವರಿಗೆ ಎರಡು ಓವರ್ಗಳನ್ನು ಮಾತ್ರ ಕೊಟ್ಟಿದ್ದರು ಹಾಗೂ ಸಿಕ್ಸ್ತಲ್ಲಿ ಜೆ ನೀಶಮ್ ಅವರು ಬರ್ತಾರೆ ಇಪ್ಪತ್ತೆರಡು ರನ್ನು ಮತ್ತು ಇದು ಮೂವತ್ತೆರಡಲ್ಲ ತ್ರೀ ವಿಕೆಟ್ ಇದು ಇಪ್ಪತ್ತೆರಡು ರನ್ನು ಮೂರು ವಿಕೆಟ್ ತೆಗೆದುಕೊಂಡಿದ್ದರು ಲಾಸ್ಟ್ ಮ್ಯಾಚಲ್ಲಿ ಹಾಗೂ ಸೆವೆಂತಲ್ಲಿ ನೋಡೋದಾದರೆ ಎಸ್ ಅವರು ಬರ್ತಾರೆ ಝೀರೋ ವಿಕೆಟ್ ಇವ್ರದ್ದು ಕೇವಲ ಎರಡು ಓವರ್ಗಳನ್ನು ಕೊಟ್ಟಿದ್ದರು ಇವ್ರಿಗೆ ಹಾಗೂ ಎಮ್ ಪ್ರೆಟ್ಯೂರಿಯಸ್ ಅವ್ರನ್ನ ನೋಡೋದಾದರೆ ಎರಡು ವಿಕೆಟನ್ನು ತೆಗೆದುಕೊಂಡಿದ್ದರು ಇವ್ರದ್ದೊಂದು ವಿಕೆಟಲ್ಲಿ ನೋಡೋದಾದರೆ ಕಳೆದ ಮೂರು ಮ್ಯಾಚ್ಗಳಿಂದ ತುಂಬ ಚೆನ್ನಾಗಿದೆ ಇವ್ರ ಪರ್ಫಾರ್ಮೆನ್ಸು ಹಾಗೂ ನೈನ್ತಲ್ಲಿ ಎ ಅವ್ರು ಬರ್ತಾರೆ ಇವರು ಒಂದು ವಿಕೆಟನ್ನು ತೆಗೆದುಕೊಂಡಿದ್ರು ಹಾಗೂ ಟೆಂತಲ್ಲಿ ಇಲ್ಲಿ ಏನಾಗಿದೆ ಅಂದರೆ ಜೆ ಲಿಟಲ್ ಅವರ ಒಂದು ಸ್ಥಾನದಲ್ಲಿ ಎ ರಶೀದ್ ಅವರನ್ನು ಆಡಿಸಿದ್ರು ಲಾಸ್ಟ್ ಮ್ಯಾಚಲ್ಲಿ ಸೊ ಈ ಸರಿ ಮ್ಯಾಚಲ್ಲೂ ಎ ರಶೀದ್ ಅವರನ್ನೇ ಆಡಿಸ್ತಾರೆ ತಾವು ನೋಡ್ಬೋದು ಎರಡು ವಿಕೆಟ್ಗಳನ್ನು ಇವರು ತೆಗೆದುಕೊಂಡಿದ್ದರು ಲಾಸ್ಟ್ ಮ್ಯಾಚಲ್ಲಿ ಹಾಗೂ ಲಾಸ್ಟಲ್ಲಿ ಈ ಬಾಸ್ಕೋರ್ ಬರ್ತಾರೆ ಇವರು ಒಂದು ವಿಕೆಟನ್ನು ತೆಗೆದುಕೊಂಡಿದ್ದರು ಹಾಗೂ ಬೌಲಿಂಗ್ ಸೆಂಕ್ಷನ್ನಲ್ಲಿ ನೋಡೋದಾದರೆ ನಿಶಮ್ಮು ಪ್ರಚೋರಿಯಸ್ಸು ನಾರ್ಚ್ ರಶೀದ್ ಹಾಗೂ ಬಾಸ್ ಕೋರು ಪೂರ್ತಿಯಾಗಿ ನಾಲ್ಕು ಓವರ್ ಅಂತ ಹೇಳೋಕ್ಕಾಗಲ್ಲ ಇದರಲ್ಲಿ ಯಾರು ಬೇಕಾದರೂ ನಾಲ್ಕು ಓವರ್ ಹಾಕ್ಬೋದು ಯಾರು ಬೇಕಾದರೂ ಮೂರು ಓವರ್ ಹಾಕ್ಬೋದು ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ ಬಟ್ ಕನ್ಫರ್ಮ್ ಆಗಿ ಇವರು ಐದು ಜನ ಮಾತ್ರ ಮೂರು ನಾಲ್ಕು ಓವರ್ಗಳನ್ನು ಹಾಕ್ತಾರೆ ಅದು ಬಿಟ್ಟರೆ ಉಳಿದಿರೋ ಓವರ್ ಬಂದುಬಿಟ್ಟು ಮುತ್ತುಸ್ವಾಮಿಯವರು ಅಪ್ ಮಾಡ್ಕೋತಾರೆ ಸ್ನೇಹಿತರೆ ಇವಾಗ ಪ್ಲೇಯಿಂಗ್ ಲೆವೆನ್ ಪಾರ್ ರಾಯಲ್ಸ್ ಬಗ್ಗೆ ನೋಡೋದಾದರೆ ಆಗಿ ಇಲ್ಲಿ ಟೋಟಲಾಗಿ ಚೇಂಜ್ ಮಾಡಿದ್ದಾರೆ ಲಾಸ್ಟ್ ಮ್ಯಾಚಲ್ಲಿ ಬಟ್ಲರ್ ಅವರು ಬರ್ತಾ ಇಲ್ಲ ಬಟ್ಲರ್ ಅವರು ಥರ್ಡಲ್ಲಿ ಬರ್ತಾ ಇದ್ದಾರೆ ಲಾಸ್ಟ್ ಮ್ಯಾಚಲ್ಲಿ ಓಪನರಾಗಿ ಜೆ ರಾಯ್ ಹಾಗೂ ಸ್ಟ್ರೀಲಿಂಗ್ ಅವರು ಬಂದಿದ್ದರು ಜೆ ರಾಯ್ ಅವ್ರದ್ದು ಲಾಸ್ಟ್ ಮ್ಯಾಚಲ್ಲಿ ಹತ್ತು ರನ್ನನ್ನು ಇವರು ಬರೆಸಿರೋದು ಸ್ಟ್ರಿಂಗ್ ಅವರು ಶ್ರೀಲಿಂಗ್ ಅವರು ಹತ್ತೊಂಬತ್ತು ರನ್ನನ್ನು ಇವರು ಬಾರಿಸಿರೋದು ಥರ್ಡಲ್ಲಿ ಅವರು ಎಪ್ಪತ್ತು ರನ್ನನ್ನು ಇವರು ಬಾರಿಸಿರೋದು ಫೋರ್ತಲ್ಲಿ ವ್ಯಾನ್ ಬೊರೆನ್ ಅವರು ಬರ್ತಾರೆ ಐದು ರನ್ಗೆ ವಿಕೆಟ್ ಆಗಿರೋದು ಹಾಗೂ ಇಲ್ಲಿ ಡಿ ವಿಲಾಸ್ ಅವರ ಒಂದು ಸ್ಥಾನದಲ್ಲಿ ಇ ಮೊರ್ಗನ್ ಅವರ ಲಾಸ್ಟ್ ಮ್ಯಾಚಲ್ಲಿ ಆಡಿಸಿದ್ರು ಇವರು ಇಪ್ಪತ್ತ್ನಾಲ್ಕು ರನ್ಗಳನ್ನು ಬಾರಿಸಿದ್ರು ಸಿಕ್ಸ್ತಲ್ಲಿ ನೋಡೋದಾದರೆ ಡಿ ಮಿಲ್ಲರ್ ಅವರು ಬರ್ತಾರೆ ಹನ್ನೊಂದು ರನ್ಗೆ ವಿಕೆಟ್ ಆಗಿದ್ದರು ಸೆವೆಂತಲ್ಲಿ ಪೆಲುಕ್ ಅವ್ರು ಬರ್ತಾರೆ ಒನ್ ವಿಕೆಟು ಲಾಸ್ಟ್ ಮ್ಯಾಚಲ್ಲಿ ಇವರು ತಗೊಂಡಿರೋದು ಈ ಜೋನ್ಸ್ ಅವರು ಏಟ್ತಲ್ಲಿ ಝೀರೋ ವಿಕೆಟು ನಿಗದಿಯವರು ಟೂ ವಿಕೆಟು ಫಾರ್ಚೂನ್ ಅವರು ಝೀರೋ ವಿಕೆಟು ಅವರು ಒನ್ ವಿಕೆಟ್ ಲಾಸ್ಟ್ ಲಾಸ್ಟ್ ಮ್ಯಾಚಲ್ಲಿ ತೆಗೆದುಕೊಂಡಿರೋದು ಸ್ನೇಹಿತರೆ ಸ್ನೇಹಿತರೆ ಬೌಲಿಂಗ್ ಸೆಂಕ್ಷನ್ ನೋಡೋದಾದ್ರೆ ಪೆಲುಕ್ ಜೋನ್ಸ್ ನಿಗದಿ ಫಾರ್ಚುನ್ ಶಮ್ಶಿ ಅವರು ಈ ಒಂದು ಐದು ಜನನ ನಾಲ್ಕು ಓವರ್ಗಳಾಗಿ ಹಾಕ್ತಾರೆ ಅದು ಬಿಟ್ಟರೆ ಆಪ್ಷನ್ ನನಗೆ ಯಾರು ಕಾಣಿಸ್ತಾ ಇಲ್ಲ ನಾಲ್ಕು ಜನ ನಾಲ್ಕು ಓವರ್ಗಳನ್ನು ಹಾಕೋ ಚಾನ್ಸಸ್ ಇದೆ ರಿಮೇನಿಂಗ್ ಆಗಿ ಇಲ್ಲಿ ಯಾರೂ ಇಲ್ಲ ಇವರೇ ಉಳಿದು ಇವರು ಒಂದು ಇಪ್ಪತ್ತು ಓವರ್ಗಳನ್ನು ಇವರೇ ನಾಲ್ಕು ನಾಲ್ಕು ಓವರ್ಗಳನ್ನು ಆಗಿ ಹಾಕ್ತಾರೆ ಸ್ನೇಹಿತರೆ ಇದೇ ಒಂದು ಮಾಹಿತಿ ಇಟ್ಕೊಂಡು ನಾನು ನಿಮಗೆ ಒಂದು ಟ್ರೀಮ್ ಮಾಡಿ ತೋರಿಸ್ತೀನಿ ಯಾರು ನಮಗೆ ಬೆಸ್ಟ್ ಪಿಕ್ ಇದ್ದಾರೆ ಪರ್ಫಾರ್ಮೆನ್ಸ್ ಪ್ರಕಾರ ನಾನೊಂದು ಟೀಮ್ ಮಾಡಿ ನಿಮಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನಾವಿಲ್ಲಿ ವಿಕೆಟ್ ಕೀಪರ್ನಾಗಿ ನೋಡೋದಾದರೆ ಬಟ್ಲರ್ ಮತ್ತು ಮೆಂಡೀಸ್ ಅವ್ರನ್ನ ನಾನು ಇಲ್ಲಿ ತೆಗೆದುಕೊಂಡಿರೋದು ಕ್ಯಾಪ್ಟನ್ನು ಮತ್ತು ವೈಸ್ ಕ್ಯಾಪ್ಟನ್ನು ನಾನು ಇವ್ರಿಗೆ ಕೂಡ ಮಾಡಿರೋದು ಯಾಕಂದರೆ ಲಾಸ್ಟ್ ಮ್ಯಾಚಲ್ಲಿ ನೋಡೋದಾದರೆ ಇಲ್ಲಿ ಎಪ್ಪತ್ತರನ್ನು ಬಟ್ಲರ ಕಡೆಯಿಂದ ಎಂಬತ್ತರನ್ನು ಮೆಂಡಿಸ್ ಅವ್ರ ಕಡೆಯಿಂದ ಬಂದಿತ್ತು ಸೊ ಐ ಹೋಪ್ ನಾನಿವಾಗ ಇವ್ರನ್ನೇ ವೈಸ್ ಕ್ಯಾಪ್ಟನ್ ಮತ್ತು ಆಗಿ ಮಾಡಿದ್ದೀನಿ ಟಾಸ್ ಆದಮೇಲೆ ಮಾಡೋ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಒಂದು ಶಾರ್ಟ್ ವಿಡಿಯೋ ಬಿಡ್ತೀನಿ ಟಾಸ್ ಆದಮೇಲೆ ಸೊ ಅದು ನಿಮಗೆ ಹೆಲ್ಪ್ ಆಗುತ್ತೆ ಹಾಗೂ ಬ್ಯಾಟಿಂಗ್ ಸೆಕ್ಷನಲ್ಲಿ ರೊಸೋ ಹಾಗೂ ಡಿ ಮಿಲ್ಲರ್ ರಾಯ್ ಮತ್ತು ಬೋರನ್ ಅವ್ರನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ ಹಾಗೂ ಆಲ್ರೌಂಡ್ರಲ್ಲಿ ನಿಶಾ ಮತ್ತು ಫೇಲುಕ್ ಅವ್ರನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡಿರೋದು ನಿಮ್ಗೆ ಇನ್ನೊಂದು ಬ್ಯಾಟಿಂಗ್ ಆಪ್ಷನಲ್ಲಿ ನೋಡೋದಾದರೆ ಸಾಲ್ಟ್ ಅವ್ರಿಗೆ ನೀವು ಇಲ್ಲಿ ತಗೋಬೋದು ಯಾಕೆಂದರೆ ಲಾಸ್ಟ್ ಮ್ಯಾಚಲ್ಲಿ ಮೂವತ್ತೊಂಬತ್ತು ರನ್ನನ್ನು ಇವರು ಬಾರಿಸಿದ್ರು ಸೊ ಐ ಹೋಪ್ ಈ ಒಂದು ಮ್ಯಾಚಲ್ಲೂ ಕೂಡ ಚೆನ್ನಾಗಿ ಸ್ಕೋರ್ ಕೊಡ್ತಾರೆ ಅಂತ ಅವರೊಂದು ಆಪ್ಷನ್ ಇದೆ ಪಿ ಸಾಲ್ಟ್ ಅವ್ರನ್ನ ಅವರು ಕೂಡ ನೀವು ಚಾಯ್ಸ್ ಚಾಯ್ಸ್ ಮಾಡ್ಕೋಬೋದು ಅದು ಬಿಟ್ಟರೆ ಬೌಲಿಂಗ್ ಸೆನ್ಷನಲ್ಲಿ ಫಾರ್ಚೂನು ನಿಗ್ದಿ ನಾರ್ಚಿಯೋ ಅವ್ರನ್ನ ಇಲ್ಲಿ ಸೆಲೆಕ್ಟ್ ಮಾಡಿರೋದು ಹಾಗೂ ನಿಮಗೆ ಕ್ಯಾಪ್ಟನ್ ಬಂದುಬಿಟ್ಟು ಬಟ್ಲರ್ ಮತ್ತು ಮೆಂಡೀಸು ಆಪ್ಷನಲ್ಲಿದ್ದಾರೆ ಅದು ಬಿಟ್ಟರೆ ಡಿ ಮಿಲ್ಲರ್ ಅವ್ರನ್ನೂ ಕೂಡ ನೀವು ಮತ್ತು ನಿಶಾಮ ಅವ್ರನ್ನಗೂ ಕೂಡ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಆಗಿ ಮಾಡ್ಕೋಬೋದು ಸ್ನೇಹಿತರೆ ಇದೇ ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ಮುಂದೆ ಬರೋ ಎಲ್ಲ ವಿಡಿಯೋಗಳು ನಿಮಗೆ ಈಸಿಯಾಗಿ ಸಿಗುತ್ತೆ ಧನ್ಯವಾದಗಳು ಗೆಳೆಯರೆ